ಸ್ವಾಗತ ಭಾಷಣ ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯರನ್ನು ಸ್ವಾಗತಿಸಲು ವೇದಿಕೆ ಬರಬೇಕೆಂದು ನನ್ನ ಸಹೋದರಿಯಾದ ಗಾಯತ್ರಿ ನಿಕ್ಕಮ್ಮನ್ನು ಸ್ವಾಗತಿಸುತ್ತೇನೆ. ಮೊದಲನೇದಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಹಾಜರಾಗಿರುವ ಅಧ್ಯಕ್ಷ ಸ್ಥಾನ ವಹಿಸಿರುವ ಶಶಿಧರ್ ಬಾಬು ಶಿಂದಿ. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ ಆಚರಿಸಲಾಗುತ್ತದೆ. ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿ ಆಗಿದ್ದರು. ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ. ಸಾಮಾನ್ಯವಾಗಿ ಮಕ್ಕಳು ನೆಹರು ಅವರನ್ನು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ತಪ್ಪು ನನ್ನದಾದರೆ ಕ್ಷಮೆ ನಿಮ್ಮದಾಗಿರಲಿ. ಜವಾಹರಲಾಲ್ ನೆಹರು 14 ನವೆಂಬರ್ 1889ರಲ್ಲಿ ಜನಿಸಿದರು. ನೆಹರೂಜಿ ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು, ಭಾರತದ ಮೊದಲ ಪ್ರಧಾನಿ ಮತ್ತು ಭಾರತದ ಸ್ವಾತಂತ್ರ್ಯ ಮೊದಲು ಮತ್ತು ನಂತರ ರಾಜಕೀಯದಲ್ಲಿ ಕೇಂದ್ರ ವ್ಯಕ್ತಿ. ಅವರು ಗಾಂಧೀಜಿಯವರ ಮಾರ್ಗದರ್ಶನದಡಿಯಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಬ್ಬ ನಾಯಕನಾಗಿ ಇರುವೆನು. ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೆ ಆಸೆಯು ಮನದಲ್ಲಿ, ಎದೆರು ತೊಡರುಗಳೆಲ್ಲ ತೊಳೆಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ. ಚಿಲ್ಡ್ರನ್ಸ್ ಡೇ ಸ್ಪೆಷಲಿ ಡೆಡಿಕೇಟೆಡ್ ಚಿಲ್ಡ್ರನ್ ಎವ್ರಿಯರ್ ಆನ್ ನವೆಂಬರ್ 14th ವಿ ಆನರ್ ದ ಬರ್ತ್ಡೇ ಆಫ್ ಪಂಡಿತ್ ಜವಾಹರಲಾಲ್ ನೆಹರು, ಇಂಡಿಯಾಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಹೂ ಆಸ್ ದ ಬಾಂಡಿಂಗ್ ಆಸ್ ಚಾಚಾ ನೆಹರು. ಹಿ ಲವ್ಡ್ ಆನ್ ಚಿಲ್ಡ್ರನ್ ಆ್ಯಂಡ್ ಡ್ಯಾಟ್ ಬಿಲೀವ್ಡ್ ದೇ ಆರ್ ಟ್ರೂ ಪಿಕ್ಚರ್ ಆಫ್ ದಿ ನೇಷನ್. ಹಿ ಕಾಲ್ಡ್ ಚಿಲ್ಡ್ರನ್ ದ ಫ್ಲವರ್ ಗಾರ್ಡನ್ ಆಫ್ ದಿ ನೇಷನ್ ದ ಗಾರ್ಡನ್ ಬಿಕಾಸ್ ದೇ ಡೂ ದ ನೆಹರು. ಹಮಾರೆ ಪ್ಯಾರೆ ಚಾಚಾ ನೆಹರು ಭಾರತಕ್ಕೆ ಪಹಲೆ ಪ್ರಧಾನಮಂತ್ರಿ, ಸಬಕೋ ಲಗತೆ ಪ್ಯಾರೆ ನೆಹರು ಚಾಚಾ ನೆಹರು ಚಾಚಾ ನೆಹರು. ಆಗ
ಬದಕುಯ ಮೇಲೆ ಆಶೀನರಾಗಿ ಕಾರ್ಯಕ್ರಮಕ್ಕೆ ಮೆರಗು ನೀಡಿದ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ಅನಂತ ಪೂರ್ವಕ ಎಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ.